ನನ್ನ ಪ್ರೀತಿಯ ಕರ್ನಾಟಕ ಜನತೆ ಶುಭ ಪ್ರಯೋಜನ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನಾನು ಚೆನ್ನಾಗಿದ್ದೇನೆ, ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ನಾನು ಅಂದ್ಕೊಂಡಿದ್ದೇನೆ. ನಾನಿವತ್ತು ಧಾರವಾಡದ ಎಣ್ಣೆಕೆರೆಯಲ್ಲಿರುವ ದೀಶಾದರ್ಶಿನಿ ಕ್ಯಾಂಟೀನಿಗೆ ಬಂದಿದ್ದೇನೆ. ಇಲ್ಲಿ ಕ್ಯಾಂಟೀನ್ ಯಾವ ಥರ ಇದೆ, ಫುಡ್ ಯಾವ ಥರ ಇರುತ್ತೆ ಅನ್ನೋದು ಎಕ್ಸ್ಪ್ಲೋರ್ ಮಾಡ್ತೀನಿ. ಇವತ್ತಿನ ಲೋಕ ವಿಶೇಷತೆ ಇದಾಗಿರ್ತಕ್ಕಂಥ ಹಾಗಿದ್ರೆ ಇವಾಗ ಹೊರಡೋಣ. ಮಶ್ರೂಮ್ ಚಿಲ್ಲಿ ಭಾಳ ಫೇಮಸ್ ಇದೆ ಅಂತ, ಇವಾಗ ಮಶ್ರೂಮ್ ಚಿಲ್ಲಿ ಮಾಡ್ತಿದ್ದಾರೆ, ನಾನು ನಿಮಗೆ ತೋರಿಸ್ತೇನೆ ಯಾವ ಥರ ಮಾಡ್ತಾರೆ ಅನ್ನೋದು. ಇಲ್ಲಿ ನೀವು ನೋಡ್ತಾ ಇದ್ದೀರಿ, ಮಶ್ರೂಮ್ ಚಿಲ್ಲಿನ ರೆಡಿ ಮಾಡ್ತಿದ್ದಾರೆ ಅವರು. ಬೇಕಾದಂಥ ಇನ್ಗ್ರೀಡಿಯೆಂಟ್ಸ್ ಎಲ್ಲ ಕರೆಕ್ಟಾಗಿ ಮಾಡ್ಕೊಂಡು ಅದನ್ನು ಮಶ್ರೂಮನ್ನು ಏನು ಮಾಡಿದ್ದೀರ ಅದರೊಳಗಡೆ ಡಿಪ್ ಮಾಡಿದ್ದಾರೆ. ಇವಾಗ ಕರೆಕ್ಟಾಗಿ ಮಿಶ್ರಣವನ್ನು ಕಲಿಸ್ಕೊಂಡು ಇವಾಗ ಅದನ್ನ ಆಯಿಲಿಗೆ ಹಾಕ್ತಾರೆ. ಇವಾಗ ಇಲ್ಲಿ ನೀವು ನೋಡ್ತಾ ಇದ್ದೀರಿ, ಮಶ್ರೂಮ್ದ ಚಿಲ್ಲಿ ಸಾಸನ್ನು ರೆಡಿ ಮಾಡ್ಕೊಳ್ತಿದ್ದಾರೆ ಅವ್ರ. ಇವಾಗ ಬೇಬಿಕಾರ್ನ್ ಮಂಚೂರಿ ಮಾಡ್ತಿದ್ದಾರೆ. ಬೇಬಿಕಾರ್ನ್ ಮಂಚೂರಿ ಯಾವ ಥರ ಮಾಡ್ತಾರೆ ಅನ್ನೋದು ನಾನು ನಿಮಗೆ ತೋರಿಸ್ತೇನೆ. ಇಲ್ಲಿ ಇವಾಗ ಬೇಬಿಕಾರ್ನ್ ರೆಡಿ ಆಗ್ತಿದೆ, ಇದು ರೋಸ್ಟ್ ಆಗೋವರೆಗೂ. ಇಲ್ಲಿ ನೆಕ್ಸ್ಟ್ ಪ್ರೊಸೆಸ್ ಬಂದುಬಿಟ್ಟು ಸಾಸ್ ಮಾಡ್ಕೊಳ್ತಾರೆ. ಸಾಸ್ ಯಾವ ಥರ ಮಾಡ್ತಾರೋ ನಾನು ನಿಮಗೆ ತೋರಿಸ್ತೀನಿ. ಇವಾಗ ಇದೇ ನೋಡ್ತಿದ್ರಿ, ಇದು ಸಾಸ್ ಮೇಕಿಂಗ್ ಪ್ರೊಸೆಸ್ ಇದೆ. ಇದೇ ನೋಡ್ತಿದ್ದೀರಿ ನೀವು, ಇದ ಬೇಬಿಕಾರ್ನ್ ಮಂಚೂರಿ ರೆಡಿ ಆಯ್ತು. ಇವಾಗ ಇವಾಗ ಪನ್ನೀರ್ ಫ್ರೈಡ್ ರೈಸ್ ಮಾಡ್ತಿದ್ದಾರೆ, ಪನ್ನೀರನ್ನು ರೆಡಿ ಮಾಡ್ಕೊಳ್ತಿದ್ದಾರೆ. ಇವಾಗ ಯಾವ ಥರ ರೆಡಿ ಮಾಡ್ಕೊಳ್ತಾರೋ ನಾನು ನಿಮಗೆ ತೋರಿಸ್ತೇನೆ. ಇದೇನು ಪನ್ನೀರ್ ಕಾಣಿಸ್ತಾ ಇದೆಯಲ್ಲ, ಈ ಪನ್ನೀರನ್ನು ಫಸ್ಟು ಫ್ರೈ ಮಾಡ್ಕೊತಾರೆ. ಇದೇ ನೋಡ್ತಿದ್ರಿ ನೀವು, ಪನ್ನೀರನ್ನು ಅದು ಫ್ರೈ ಮಾಡ್ಕೊಂಡ್ರೆ
ಇವಾಗ ಅದನ್ನ ರೋಸ್ಟ್ ಮಾಡ್ತಾರ, ಅದಕ್ಕೆ ಪ್ರಿಪ್ರೇಷನ್ ಮಾಡ್ತಾರ, ನಾನು ನಿಮಗೆ ತೋರಿಸ್ತೇನೆ ಹೆಂಗೆ ಮಾಡ್ತಾರ ಅಂತೇಳಿ. ಇಲ್ಲಿ ಪನೀರ್ ಫ್ರೈಡ್ ರೈಸ್ ಭಾಳ ಅಂದ್ರೆ ಭಾಳ ಫೇಮಸ್ ಇದೆ. ಫುಲ್ ಗಿಚ್ಚು ಪನ್ನೀರ್ ಫ್ರೈಡ್ ರೈಸ್ ರೆಡಿ ಆಗೈತೆ. ಮಾತ್ರ ದಿಶಾದರ್ಶಿನಿದ ಏನಿದೆ ಅಲ್ಲ ಇದ ಹೋಟೆಲ್ದ, ಇದ ಪನ್ನೀರ್ ಫ್ರೈಡ್ ರೈಸ್ ಭಾಳ ಜನ ಹೇಳಿದಾರ ಚೆನ್ನಾಗಿರ್ತೈತೆ ಅಂತ, ಅದಕ್ಕೋಸ್ಕರ ನಾನು ಇವತ್ತು ಟ್ರೈ ಮಾಡೋಕೆ ಬಂದಿದ್ದೇನೆ. ಅದಕ್ಕೋಸ್ಕರ ನಾನು ಇವತ್ತು ಎಕ್ಸ್ಪ್ಲೋರ್ ಮಾಡ್ತೀನಿ, ಟೇಸ್ಟ್ ಮಾಡ್ತೀನಿ ಹೇಗಿದೆ ಅನ್ನೋದು ಹೇಳ್ತೀನಿ. ಅದಕ್ಕೋಸ್ಕರ ಮೇಕಿಂಗ್ ಪ್ರೊಸೆಸ್ ಯಾವ ಥರ ಇದೆಯೋ ನಾನು ನಿಮಗೆ ತೋರಿಸ್ತಿದ್ದೀನಿ ಇವಾಗ. ಇಲ್ಲಿ ನೀವು ನೋಡ್ತಿದ್ರಿ ಪನ್ನೀರ್ ಫ್ರೈಡ್ ರೈಸ್ ರೆಡಿ ಆಗಿದೆ. ಇವಾಗ ಬೋಳಿ ಸರ್ವ್ ಮಾಡ್ತಿದ್ದಾರೆ ಅವ್ರ ಫ್ರೆಂಡ್ಸ್. ನಾನು ಇವತ್ತು ದಿಶಾ ದರ್ಶಿನಿ ಬಂದಿದ್ದೇನೆ. ಇದ್ರ ಲೊಕೇಶನ್ ಬಂದ್ಬಿಟ್ಟು ಮಾಮ್ಲೆ ದೇಸಾಯಿ ಕಾಂಪ್ಲೆಕ್ಸ್ ಸ್ಟೇಷನ್ ರೋಡ್ ಧಾರವಾಡ ಹತ್ರ ಬರ್ತೈತಿ, ಎಮ್ಎಕೆರೆ. ಇಲ್ಲಿ ನಾ ಚೈನೀಸ್ ಫುಡ್ನ ಭಾಳ ಅಂದ್ರೆ ಭಾಳ ಕೇಳಿದ್ದೆ, ತುಂಬ ಜನ ಚೈನೀಸ್ ಫುಡ್ ಚೆನ್ನಾಗಿರ್ತೈತೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನು ಇವತ್ತು ಎಕ್ಸ್ಪ್ಲೋರ್ ಮಾಡೋಕೆ ಬಂದಿದ್ದೀನಿ. ತುಂಬ ಜನ ನನಗೆ ರೆಫರ್ ಮಾಡಿದ್ರು, ಅದಕ್ಕೋಸ್ಕರ ನಾನು ಇಲ್ಲಿ ಆರ್ಡರ್ ಮಾಡಿರೋದು ಪನೀರ್ ಫ್ರೈಡ್ ರೈಸ್ ಆರ್ಡರ್ ಮಾಡಿದ್ದೀನಿ, ಮತ್ತು ಮಶ್ರೂಮ್ ಚಿಲ್ಲಿ ಆರ್ಡರ್ ಮಾಡಿದ್ದೀನಿ, ಮತ್ತು ಇನ್ನೊಂದು ಐಟಮ್ ಏನಪ್ಪ ಅಂತಂದ್ರೆ ಬೇಬಿ ಕಾರ್ನ್ ಮಂಚೂರಿಯನ್ನ ತೊಗೊಂಡಿದ್ದೀನಿ. ಇವಾಗ ನಾನು ಟೇಸ್ಟ್ ಯಾವ ಥರ ಇದೆ ಅನ್ನೋ ಹೇಳ್ತೀನಿ, ಹಾಗಿದ್ರೆ ಸ್ಟಾರ್ಟ್ ಮಾಡೋಣ. ನಾವು ಇವಾಗ ಬೇಬಿ ಕಾರ್ನ್ ಮಂಚೂರಿಯನ್ ಟೇಸ್ಟ್ ಮಾಡೋಣ. ಯಾಕಂತಂದ್ರೆ ತುಂಬ ಜನ ಇದ್ದ ದಿಶಾದರ್ಶಿನಿ ಒಳಗೆ ಬೇಬಿ ಕಾರ್ನ್ ಮಂಚೂರಿಯನ್ ಚೈನೀಸ್ ಒಳಗೆ ಭಾಳ ಅಂದ್ರೆ ಭಾಳ ಚೆನ್ನಾಗಿರ್ತೈತೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನು ಎಕ್ಸ್ಪ್ಲೋರ್ ಮಾಡೋಕೆ ಬಂದಿದ್ದೀನಿ. ಇವಾಗ ನಾನು ಟೇಸ್ಟ್ ಮಾಡ್ತೀನಿ ಯಾವ ಥರ ಇದನ್ನು ಹೇಳ್ತೀನಿ. ಬೇಬಿ ಕಾರ್ನ್ ಮಂಚೂರಿ ಏನಿದೆಯಲ್ಲ ಬೆಂಕಿ ಅಂತ ಹೇಳ್ಬೋದು. ಇಂಗ್ರೀಡಿಯೆಂಟ್ಸ್ ಏನಿದಾವಲ್ಲ ಪರ್ಫೆಕ್ಟ್ ಆಗಿದಾವ. ಅದನ್ನ ಸಾಸ್ ಒಳಗೆ ಸ್ಟಫಿಂಗ್ ಮಾಡಿ ಕೊಟ್ಟಿದ್ದಾರೆ, ಆಮೇಲೆ ತವ ಒಳಗೆ ಟಾಸ್ ಮಾಡಿದ್ದಾರೆ. ಟಾಸ್ ಮಾಡೋದ್ರಿಂದ ಫ್ಲೇವರ್ ಇನ್ನೂ ಜಾಸ್ತಿ ಆಗಿದೆಯಾ. ಅದ್ರ ಮೇಲೆ ಸ್ವಲ್ಪ ಕ್ಯಾಬೇಜನ್ನು ಹಾಕಿ ಕೊಟ್ಟಿರೋದ್ರಿಂದ ಟೇಸ್ಟ್ ಮತ್ತು ಅಪ್ ಟು ದಿ ಮಾರ್ಕ್ ಅಂತ ಹೇಳ್ತೀನಿ. ಒಂದು ವೇಳೆ ನೀವೇನೋ ದಿಶಾದರ್ಶನಿಗೆ ಬಂದರೆ ಡೆಫಿನೆಟ್ಲಿ ನೀವು ಬೇಬಿ ಕಾರ್ನ್ ಮೆನ್ಷನ್ನ ಲೈಕ್ ಮಾಡ್ತೀನಿ ಅಂತ ನಾನು ಗ್ಯಾರಂಟಿ ಕೊಡ್ತೇನೆ. ದಿಶಾದರ್ಶಿನಿ ಒಳಗೆ ಟಾಪ್ 3 ಐಟಮ್ಸ್ ಯಾವ್ಯಾವಪ್ಪ ಅಂತಂತ, ವೆಜ್ ಫ್ರೈಡ್ ರೈಸ್ ಒಂದು ಮಶ್ರೂಮ್ ಚಿಲ್ಲಿ ಒಂದು ಬೇಬಿ ಕಾರ್ನ್ ಮೆನ್ಷನ್. ಬೇಬಿ ಕಾರ್ನ್ ಮೆನ್ಷನ್ನ ಆಲ್ರೆಡಿ ನಾನು ರಿವ್ಯೂ ಮಾಡಿದ್ದೀನಿ. ಇವಾಗ ನಾನು ಮಶ್ರೂಮ್ ಚಿಲ್ಲಿ ಯಾವ ಥರ ಇದೆ ಅಂತ ಹೇಳ್ತೀನಿ, ಇವಾಗ ಟೇಸ್ಟ್ ಮಾಡ್ತೀನಿ. ಮಶ್ರೂಮ್ ಚಿಲ್ಲಿ ಮಾತ್ರ ಮಸ್ತ್ ಅಂತ ಹೇಳ್ಬೋದು. ಅದು ಇಂಗ್ರೀಡಿಯೆಂಟ್ಸ್ ಏನು ಯೂಸ್ ಮಾಡಿದಲ್ಲ ಪರ್ಫೆಕ್ಟ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದಾರೆ, ಅಪ್ ಟು ದಿ ಮಾರ್ಕ್ ಇದೆ. ಅದಾದಮೇಲೆ ಮೇನ್ ಸೋಸ್ ಅಂತಂದ್ರೆ ಅದರೊಳಗೆ ಆನಿಯನ್ ಬರ್ತೈತಿ ಮತ್ತು ಚಿಲ್ಲಿ ಬರ್ತೈತಿ, ಆಮೇಲೆ ಕ್ಯಾಬೇಜ್ ಸ್ಲೈಸ್ ಮಾಡಿ ಹಾಕಿದಾರ. ಇದೇನು ಕಾಂಬಿನೇಷನ್ ಇದೆಯಲ್ಲ ಗಿಚ್ಚಿಗಿಲಿ ಅಂತ ಹೇಳ್ಬೋದು. ಡೆಫಿನೆಟ್ಲಿ ನೀವು ಲವ್ ಮಾಡ್ತೀರಿ, ಎಂಜಾಯ್ ಮಾಡ್ತೀರಿ, ಮಸ್ತ್ ಟ್ರೈ ಮಾಡಿರಿ ಅಂತ ಸಜೆಸ್ಟ್ ಮಾಡ್ತೀನಿ. ಮತ್ತು ಮಶ್ರೂಮ್ ಚಿಲ್ಲಿ ಒಳಗಡೆ ಏನಿದೆಯಲ್ಲ ಕ್ವಾಲಿಟಿ ಕ್ವಾಂಟಿಟಿ ಟೇಸ್ಟಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ, ವರ್ತ್ ಫಾರ್ ದ ಮನಿ ಅಂತ ಹೇಳ್ತೇನೆ. ನಾನು ಭರವಸೆ ಕೊಡ್ತೇನೆ. ನಾವಿವಾಗ ಪನೀರ್ ಫ್ರೈಡ್ ರೈಸ್ನ ಟೇಸ್ಟ್ ಮಾಡೋಣ, ಯಾವ ಥರ ಇದೆ ಅನ್ನೋ ಹೇಳ್ತೇನೆ. ಇಲ್ಲಿನೂ ದಿಶಾದರ್ಶನ ಒಳಗೆ ಪನೀರ್ ಫ್ರೈಡ್ ರೈಸ್ ಟಾಪ್ ಅಂತ ಫಸ್ಟ್ ಪ್ರಿಫರೆನ್ಸ್ ಪನೀರ್ ಫ್ರೈಡ್ ರೈಸ್ ಕೊಡ್ತಾರೆ ಎಲ್ಲ ಜನನು. ಅದಕ್ಕೋಸ್ಕರ ನಾನು ಪನೀರ್ ಫ್ರೈಡ್ ರೈಸ್ ತೊಗೊಂಡೇನೆ, ಅದಕ್ಕೋಸ್ಕರ ನಾನು ಎಕ್ಸ್ಪ್ಲೋರ್ ಮಾಡ್ತಿದ್ದೇನೆ. ಪನೀರ್ ಫ್ರೈಡ್ ರೈಸ್ ಒಳಗಡೆ ಇಂಗ್ರೀಡಿಯೆಂಟ್ಸ್ ಏನಿದಾವಲ್ಲ ಪಕ್ಕ ಇತ್ತ, ಅಪ್ ಟು ದಿ ಮಾರ್ಕ್ ಇತ್ತ, ಆಮೇಲೆ ಕ್ವಾಲಿಟಿ ಕ್ವಾಂಟಿಟಿ ಟೇಸ್ಟಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ. ಯಾವುದೇ ಒಂದು ಕೆಲಸ ಮಾಡಬೇಕಂದ್ರೆ ಅಕ್ಯುರೇಸಿ ಮತ್ತು ಪರ್ಫೆಕ್ಷನ್ ಎಷ್ಟು ಇಂಪಾರ್ಟೆಂಟ್ ಆಗ್ತೈತಿ, ಆ ಅಕ್ಯುರೇಸಿಲಿ ನಾವು ಪನೀರ್ ಫ್ರೈಡ್ ರೈಸಲ್ಲಿ ನೋಡಾಕ್ತಿದ್ವಿ, ಅದು ಕಾಣಾತಿತ್ತ. ಈಗ ಪನೀರ್ ಫ್ರೈಡ್ ರೈಸ್ ಒಳಗೆ ಏನಿತ್ತ ಫ್ಲೇವರ್ ಎಲ್ಲ ಪ್ರತಿಯೊಂದು ಬೈಟ್ ಒಳಗೂ ಫೀಲ್ ಆಗತ್ತಿತ್ತ. ಡೆಫಿನೆಟ್ಲಿ ನೀವು ಲವ್ ಮಾಡ್ತೀರಿ, ಎಂಜಾಯ್ ಮಾಡ್ತೀರಿ. ಒಂದ್ಸಲಿ ಬಂದ ದಿಶಾದರ್ಶಿನಿ ಒಳಗಡೆ ಪನೀರ್ ಫ್ರೈಡ್ ರೈಸ್ನ ಟೇಸ್ಟ್ ಮಾಡ್ರಿ. ಜಾಸ್ತಿ ಮಾತಾಡಿದ್ರೆ ಅದಕ್ಕೆ ವ್ಯಾಲ್ಯೂ ಕಡಿಮೆ ಆಗ್ತೈತೆ ಅಂತ ನನ್ನ ಭಾವನೆ ಕೂಡ. ಜಾಸ್ತಿ ಹೇಳೋಂಗಿಲ್ಲ, ಒಂದ್ಸಲ ನೀವೇನೋ ಧಾರವಾಡಕ್ಕೆ ಬಂದಾಗ ಎಮ್ಮಿಕೆರೆ ಹತ್ರ ಇದ್ದಾಗ ದಿಶಾದರ್ಶಿನಿ ಬನ್ನಿರಿ, ಪನೀರ್ ಫ್ರೈಡ್ ರೈಸ್ನ ಟ್ರೈ ಮಾಡಿರಿ. ಡೆಫಿನೆಟ್ಲಿ ಲವ್ ಮಾಡ್ತೀರಿ, ಎಂಜಾಯ್ ಮಾಡ್ತೀರಿ, ಸ್ಯಾಟಿಸ್ಫ್ಯಾಕ್ಷನ್ ಸಿಗೋದಂತೂ ಗ್ಯಾರಂಟಿ. ಈಗ ಮಶ್ರೂಮ್ ಚಿಲ್ಲಿನ ಮಾಮೂಲಿ ಚಂಚಲ ತಿನ್ನೋಕೆ ಅಷ್ಟು ಕೀ ಕೊಡುತ್ತಾ, ಅದ್ರ ಸಂಬಂಧ ನಾನು ಏನು ಮಾಡ್ತೀನಿಪ್ಪ ಅಂತಂದ್ರೆ ಈರುಳ್ಳಿ ಒಳಗಡೆ ಹೇಳ್ಕೊಂಡು
ಮಶ್ರೂಮ್ ಚಿಲ್ಲಿ, ಬೆದಿಕಾನ್ ಮಂಚೂರಿಯನ್ ಮತ್ತು ಪನ್ನೀರ್ ಫ್ರೈಡ್ ರೈಸ್ ಏನಿದೆಲ್ಲ ಗಿಚ್ ಐತೆ, ಇದೇನು ಕಾಂಬಿನೇಷನ್ ಏನಿದೆಲ್ಲ ಭಾಳ ಲೈಕ್ ಆಗಿತ್ತು. ತುಂಬ ಜನ ರೆಫರ್ ಮಾಡಿದ ಸಂಬಂಧ ನಾನು ಇದನ್ನ ಒಟ್ಟಿಗೆ ಚೆನ್ನಾಗಿ ಕೊಡ್ತೇನೆ. ತುಂಬ ಜನ ಹೇಳಿದ್ರ ದೀಶಾ ದರ್ಶಿನಿ ಚೆನ್ನಾಗಿದೆ ಅಂತ, ಅದಕ್ಕೋಸ್ಕರ ನಾವು ಎಕ್ಸ್ಪ್ಲೋರ್ ಮಾಡೋಕ್ಕಂತ ಬಂದಿದ್ವಿ. ಚೈನೀಸ್ ಐಟಮ್ಸ್ ಏನಿರೋ ಸಖತ್ತಾಗಿದೆ, ಜಸ್ಟ್ ನಾನು ಟ್ರೈ ಮಾಡಿದೆ ಆ್ಯಂಡ್ ಟೇಸ್ಟ್ ಮಾಡಿದೆ, ಸಖತ್ತಾಗಿದೆ. ಮಾತ್ರ ಇವಾಗ ಇಲ್ಲಿಂದ ಹೊರಡೋಣ. ಇವಾಗ ದೀಶಾ ದರ್ಶಿನಿ ಒಳಗಡೆ ಮೂರು ಐಟಮ್ಸ್ ಏನಿದೆಲ್ಲ ಚೈನೀಸಿದ್ದ ನಾನು ತೊಗೊಂಡಿರುತ್ತೆ, ಪನ್ನೀರ್ ಫ್ರೈಡ್ ರೈಸ್ ಮತ್ತು ಮಶ್ರೂಮ್ ಚಿಲ್ಲಿ, ಇನ್ನೊಂದಾದ್ರೆ ಬೆದಿಕಾನ್ ಮಂಚೂರಿಯನ್ ಟಾಪ್ ಕ್ಲಾಸ್ ಅಂತ ಹೇಳ್ಬೋದು. ಡೆಫಿನೆಟ್ಲಿ ನೀವು ಎಂಜಾಯ್ ಮಾಡ್ತೀರಿ, ಸಖತ್ತಾಗಿರ್ತದೆ. ಟೇಸ್ಟ್ ಮಾತ್ರ ಟಾಪ್ ಲೆವೆಲ್ ಅಂತ ಹೇಳ್ಬೋದು. ಕ್ವಾಲಿಟಿ ಕ್ವಾಂಟಿಟಿ ಮಾತ್ರ ಟೇಸ್ಟಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ, ಅಪ್ ಟು ದಿ ಮಾರ್ಕ್ ಅಂತ ಹೇಳ್ತೀನಿ. ಒಂದು ವೇಳೆ ನೀವೇನಾದರೂ ಎಮ್ಮೆ ಕೆರೆ ಧಾರವಾಡ ಏನಾದರೂ ಬಂದರೆ ದಿಶಾ ದರ್ಶಿನಿ ವಿಸಿಟ್ ಮಾಡಿರಿ, ಚೈನೀಸ್ ಫುಡ್ನ ಟೇಸ್ಟ್ ಮಾಡಿ, ಡೆಫಿನೆಟ್ಲಿ ನೀವು ಲವ್ ಮಾಡ್ತೀರಿ. ಅಷ್ಟು ಮಾತ್ರ ನಾನು ಹೇಳಬಲ್ಲೆ.